ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ತಂದೆ ತಾಯಿ ನನ್ನ ಸ್ನೇಹಿತರು ಹಾಗೆ ಅಣ್ಣ ಅತ್ತಿಗೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜೊತೆ ಬಂದಿದ್ದಕ್ಕೆ. ಯಾವಾಗಲೂ ಪ್ರತಿಯೊಂದು ಹೆಜ್ಜೆಲೂ ನನಗೆ ಸಾಥ್ ಕೊಡ್ತಾ ಇರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ನನಗೆ ತುಂಬಾ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಯಾಕಂದ್ರೆ ಮೊದಲನೇ ಸಿನಿಮಾ ಹೀರೋ ಆಗಿ ರಿಲೀಸ್ ಆಗ್ತಿರೋದು, ಆ್ಯಂಡ್ ಮೊದಲನೇ ಸಾಂಗ್ ಅಪ್ಪು ಸರ್ ಹಾಡಿದಾರಂದ್ರೆ ಇದು ನನ್ನ ಕನಸ ಅಥವಾ ಏನಂತ ನಾನು ಒಂದು ಚುಟ್ಕೊಂಡು ನೋಡಬೇಕು ಆ್ಯಕ್ಚುಲಿ. ನಡೆಸಿಬಿಟ್ಟು ಹೇಳ್ತಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಕಿರಣ್ ಸರ್, ಅಂದರೆ ಇದು ಇದೆಲ್ಲ ಸಾಧ್ಯ ಆಗಿದೆ ನಿಮ್ಮಿಂದ. ಆ್ಯಂಡ್ ನನ್ನ ಮಹೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂದರೆ ಯಾರೋ ಒಬ್ಬ ಅಥವಾ ನನ್ನ ಲಾಸ್ಟ್ ಕ್ಲಾಸ್ ಮೇಡಲ್ಲೂ ಅದೇ, ಯಾವುದೋ ಒಬ್ಬ ಸ್ಟ್ರಗ್ಲಿಂಗ್ ನಟಿಂಗ್ಗೆ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಅದನ್ನು ಪ್ರಾಮಿಸ್ ಉಳಿಸ್ಕೊಂಡು ಈಗ ಸಿನಿಮಾ ಮಾಡಿ ಈಗ ಮೊದಲನೇ ಸಾಂಗ್ ರಿಲೀಸ್ ಮಾಡಿದ್ರು. ಅದು ಕೂಡ ಅಪ್ಪು ಸರ್ ಹಾಡುವಂಥ ಹಾಡು. ನಮ್ಮ ತಾಯಿ ಅಪ್ಪು ಅವರ ಅಭಿಮಾನಿ ಅಂದರೆ ನಾವೆಲ್ಲ ಅಪ್ಪು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ನಮಗೆಲ್ಲ ಅನಿಸ್ತಿದ್ದೆ ನಮ್ಮ ತಾಯಿಯವರು ಮಾತುಗಳಿಂದ. ಯಾಕಂದರೆ ಏ ಬಾರೋ ಬಾರೋ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ ನೋಡೋಣಪ್ಪ ಅಂತ. ಯಾಕಂದರೆ ಅವ್ರ ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರ ತಂದೆ ತಾಯಿ ಹಾಗೆ ಅವರ ಸಿಬ್ಲಿಂಗ್ಸ್ ಆಗಿರ್ಬೋದು ಎಲ್ಲ ಒಟ್ಟಿಗೆ ಸಿನಿಮಾಗಳನ್ನ ಕೂತು ಸೆಲೆಬ್ರೇಟ್ ಮಾಡ್ತಿದ್ರು. ಮೇ ಬಿ ಅದರಿಂದ ನಮಗೂ ಆ ಸಿನಿಮಾ ಹುಚ್ಚಿರೋದು. ಆ್ಯಂಡ್ ನಮ್ಮ ತಾಯಿ ಅಪ್ಪು ಅಭಿಮಾನಿ, ಅವರು ಯಾವ ಸಿನಿಮಾನು ಬಿಟ್ಟಿಲ್ಲ ಅನ್ಸುತ್ತೆ. ಇನ್ಫ್ಯಾಕ್ಟ್ ವಂಶಿ ಸಿನಿಮಾ ನಾನು ನಮ್ಮ ನಮ್ಮ ಅಮ್ಮ ಇಬ್ರು ಒಟ್ಟಿಗೆ ಕೂತ್ಕೊಂಡು ನೋಡಿದ್ವಿ, ತುಂಬಾ ಎಮೋಷನಲ್ ಕೂಡ ಆಗಿದ್ವಿ ಅವತ್ತು ನಾವು. ಸೊ ಅವ್ರ ಬಗ್ಗೆ ಒಂದು ಏನಂತಾರೆ ಒಂದು ಕ್ರೇಜ್ ಹುಟ್ಟಿದೆ ನಮ್ಮ ತಾಯಿಯಿಂದ. ಸೊ ಥ್ಯಾಂಕ್ ಯು ಅಮ್ಮ. ಅಪ್ಪು ಅವ್ರನ್ನ ಇಷ್ಟು ಇಷ್ಟಪಡೋಕ್ಕೆ ನೀವು ಕೂಡ ಒಂದು ರೀಸನ್ ನನಗೆ. ಆ್ಯಂಡ್ ಅವರು ಮೊದಲನೇ ಸಿನಿಮಾ ಪಲ್ಟಿ ಹೊಡ್ಕೊಂಡು ಬಂದಿದ್ದು ಇನ್ನೂ ನಾನು ಮರೆಕಾಲ ಧಾರವಾಡಲ್ಲಿ ನೋಡಿದ್ದೆ ನಾನು ಸಿನಿಮಾನ. ಸೊ ಆಗ್ಲಿಂದ ಅಪ್ಪು ಸರ್ ಅಂದ ತಕ್ಷಣ ಒಂದು ಏನೋ ಒಂದು ಒಂದು ಖುಷಿ, ಏನೋ ಒಂದು ಎಕ್ಸೈಟ್ಮೆಂಟ್ ಇರೋದು. ಯಾಕಂದ್ರೆ ಅವ್ರು ಸಿನಿಮಾ ನೋಡ್ಬೇಕಂದ್ರೆ ಬೇಜಾರು ಆಗ್ತಿರ್ಲಿಲ್ಲ. ಐ ತಿಂಕ್ ಪ್ರತಿಯೊಂದು ಫ್ರೇಮಲ್ಲೂ ಅವ್ರು ಆ ಥರ ನಟನೆ ಮಾಡಿರ್ತಿದ್ರು, ಡ್ಯಾನ್ಸ್ ಮಾಡಿರ್ತಿದ್ರು, ಫೈಟ್ ಮಾಡಿರ್ತಿದ್ರು. ಸೊ ಅವರೆಲ್ಲ ನಮ್ಮಂಥ ಯೂತ್ಸ್ಗೆ ತುಂಬಾ ಇನ್ಸ್ಪಿರೇಷನ್ ಆಗಿದ್ದಾರೆ. ಆ್ಯಂಡ್ ನನ್ನ ಮೊದಲನೇ ಸಿನಿಮಾಗ ಅವ್ರು ಹಾಡ್ ಆಡಿದ್ದಾರೆ ಅಂದರೆ ಅದನ್ನು ನಾನು ಸೊಟ್ಟ ಹೇಳ್ತಿದ್ದೀನಿ, ತಿಳ್ಕೊಂಡು ನಾನೇ ನೋಡಬೇಕು ಇದು ನಿಜಾನ ಸುಳ್ಳ ಅಂತ. ಸೊ ಬಹಳನೇ ಚೆನ್ನಾಗಿ ಮೂಡ್ ಬಂದಿದೆ ಹಾಡು. ಅಮೃತ ಕೂಡ ತುಂಬಾ ಚೆನ್ನಾಗಿ ನಡೆಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್, ಅಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ದೆನ್ ಚೇತನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾಗಳನ್ನ ನಾವು ನೋಡಿ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತಂದರೆ ನನ್ನ ಮೊದಲನೇ ಸಿನಿಮಾಗೆ ನೀವು ಹಾಡು ಬರೆದಿರೋದು ಬಹಳನೇ ಖುಷಿ ತಂದುಕೊಟ್ಟಿದೆ ನನಗೆ. ಹಾಗೆ ಕಿರಣ್ ಸರ್ ಅದ್ಭುತವಾಗಿದೆ ಕಂಪೋಸಿಷನ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ರ್ಯಾಂಕ್ ರಾಜು ಸಾಂಗ್ನ ನಾವು ತುಂಬ ಸತಿ ಹಾಡಿದ್ದೀವಿ ಅಂದರೆ ಕೇಳಿದ್ದೀವಿ, ಈವನ್ ಸೆಲೆಬ್ರೇಟ್ ಕೂಡ ಮಾಡಿದ್ದೀವಿ. ಸೊ ನಿಮ್ಮ ಒಂದು ಕಂಪೋಸಿಷನ್ ನಮ್ಮ ಒಂದು ನನ್ನ ಮೊದಲನೇ ಸಿನಿಮಾಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ಆ್ಯಂಡ್ ದಿಲೀಪ್ ಸರ್ ಅವ್ರು ಹೇಳ್ದಂಗೆ ರಂಗೇ ಇರದೆ ಸಾಂಗ್ನ ಅವರು ಶೂಟ್ ಮಾಡಿದ್ರು. ಅದರದ್ದು ಆ್ಯಕ್ಚುಲಿ ನಾವು ಶೂಟ್ ಮಾಡ್ಬೇಕಾದ್ರೆ ಅದ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಿದ್ರು ಹೆಂಗಿತ್ತು ಅಂತೆಲ್ಲ. ಸೊ ಅಗೈನ್ ಅಪ್ಪು ಸರ್ ಸಾಂಗ್ ಅವರು ಶೂಟ್ ಮಾಡಿಕೊಟ್ರು ನಮಗೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಸರ್, ತುಂಬಾ ಚೆನ್ನಾಗಾಯ್ತು ಸಾಂಗು. ಐ ಹೋಪ್ ಇದೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಏನು ಹೇಳಿ, ಭಾಳ ಖುಷಿ ಆಗ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಆಪರ್ಚುನಿಟಿ ನನಗೆ ಮಾಡಿಕೊಟ್ಟಿದ್ದಕ್ಕೆ. ಏಕಾಕ್ಷರ ಪ್ರೊಡಕ್ಷನರ್ಸ್, ನಾನು ಎಂದೆಂದಿಗೂ ನಿಮಗೆ ಚಿರಋಣಿ. ಧನ್ಯವಾದ. ಪಾತ್ರದ ಬಗ್ಗೆ ಹೇಳ್ಬೇಕು. ಓಕೆ, ಪಾತ್ರದ ಬಗ್ಗೆ, ನನ್ನ ಪಾತ್ರದ ಹೆಸರು ಚೇತನ್ ಅಂತ. ನೀವು ಲಿರಿಕಲ್ ವಿಡಿಯೋ ನೋಡಿರ್ಬೋದು, ತುಂಬಾ ರೊಮ್ಯಾನ್ಸ್ ಮಾಡಿದ್ದೀನಿ. ಸೊ ಅಂದ್ರೆ ಯೂಶ್ವಲಿ ಯೂತ್ಸ್ ಅವರ ಎಂತಾರೆ ಯವನಾವಸ್ಥೆಯಲ್ಲಿ ತುಂಬಾನೇ ಎಕ್ಸೈಟ್ಮೆಂಟ್ ಇರುತ್ತೆ, ಹಾಗೆ ಎಷ್ಟೊಂದು ತುಡಿತಗಳಿರುತ್ತೆ. ಸೊ ಆ ಒಂದು ಎಕ್ಸೈಟ್ಮೆಂಟ್ ನ ಹೇಗೆ ನಾನು ಸಾರಿ ಏನೇನು ಹೇಳ್ತಾ ಇದ್ದೀನಿ ಇವತ್ತು, ಸಾರಿ. ಓಕೆ ಓಕೆ, ಸೊ ಓಕೆ ಸಾರಿ ಸಾರಿ, ಓಕೆ ಕರೆಕ್ಟಾಗಿ ಹೇಳ್ತೀನಿ. ಸೊ ಯೂತ್ಫುಲ್ ಆಗಿದೆ ನನ್ನ ರೋಲ್ ಆ್ಯಕ್ಚುಲಿ, ತುಂಬ ಚಲ್ಚಲ್ ಆಗಿರೋ ಒಂದು ಹುಡುಗ, ಒಂದು ಏನಂತಾರೆ ಒಂದು ಚಕ್ರವ್ಯೂಹದಲ್ಲಿ ಸಿಗಾಕೊಳ್ತಾನೆ. ಅದು ಏನು ಏನು ಎತ್ತ ಅಂತಾರೆ ಸಿನಿಮಾ ನೋಡಬೇಕಾಗುತ್ತೆ. ನನ್ನ ಪಾತ್ರದ ಬಗ್ಗೆ ಇಷ್ಟೇ ಹೇಳಕ್ಕೆ ಸಾಧ್ಯ ನಾನು. ಬಟ್ ಲೈಕ್ ನಾನು ಮೇನ್ ಪ್ರೊಟಾಗನಿಸ್ಟ್ ಅಲ್ಲ, ಬಟ್ ಸ್ಟಿಲ್ ಸಿನಿಮಾ ಒಂದು ಟ್ವಿಸ್ಟ್ ಅಂಡ್ ಟರ್ನ್ ತೊಳಕ್ಕೆ ನಾನು ಕೂಡ ಒಂದು ಮುಖ್ಯ ಕಾರಣ ಆಗ್ತೀನಿ ಅಂತ ಹೇಳ್ಬೋದು. ಅಷ್ಟೇ ಹೇಳಕ್ಕೆ ಹೇಳಿರ್ತದೆ ಡೈರೆಕ್ಟ್ರೆಲ್ಲ ನೋಡ್ಕೊಡ್ತಾರೆ.